ಬ್ರೇಕ್ನ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ. ಹರೀಶ್ ಕಶ್ಯಪ್ ಅವರು ಈಗಾಗಲೇ ಹೇಳ್ತಾ ಇದ್ರು ಉತ್ತರಾಯಣ ಕಾಲದ ವಿಶೇಷತೆಯ ಬಗ್ಗೆ. ಈ ಉತ್ತರಾಯಣ ಕಾಲಕ್ಕಾಗಿ ಭೀಷ್ಮರು ಕಾಯ್ತಾ ಇದ್ರು ಅನ್ನುವಂತಹ ಮಾತಿದೆ, ಇದು ಏನಕ್ಕೆ? ಹೌದು, ಉತ್ತರಾಯಣ ಪುಣ್ಯಕಾಲ ಅಂತ ಪ್ರಾಯಶಃ ತುಂಬಾ ಫೇಮಸ್ ಆಗಿದ್ದೇನೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ. ಹಾಗಾಗಿ ಈ ಉತ್ತರಾಯಣ ಅಂತಕ್ಕಂಥದ್ದು ಭಗವದ್ ಸಾನ್ನಿಧ್ಯವನ್ನು, ಭಗವಂತನ ಒಂದು ಅರಿವನ್ನು, ಭಗವಂತನ ಎಚ್ಚರದಲ್ಲಿ ಪ್ರಾಣವನ್ನು ಬಿಡ್ತಕ್ಕಂತಹ ಕಾಲ ಅಂತಂತ. ಹಾಗಾಗಿ ಯಾರ್ಯಾರು ರೋಗಿಗಳಿದ್ದಾರೆ, ಯಾರ್ಯಾರು ಜೀವನದಲ್ಲಿ ಬೇರೆ ಬೇರೆ ಸಂಕಷ್ಟದಲ್ಲಿ ವೃದ್ಧಾವಸ್ಥೆಯಲ್ಲಿದ್ದಾರೆ, ನಮ್ಮ ಭಾರತದಲ್ಲಿ ಅದನ್ನು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಭಾರತದಲ್ಲಿ ಅದೊಂದು ಅಭ್ಯಾಸ ಇದೆ, ಅಂತ ಕಷ್ಟದಲ್ಲಿರ್ತಕ್ಕಂಥವ್ರು ಅವರವ್ರ ಮಕ್ಕಳಿಗೆ ಎಲ್ಲ ಅಥವಾ ಅವರವ್ರ ಸಂಬಂಧಿಗಳಿಗೆ ಹೇಳಿಬಿಟ್ಟು ಮಹಾಕ್ಷೇತ್ರದಲ್ಲಿ ಹೋಗಿ ಈ ಒಂದು ಉತ್ತರಾಯಣ ಪುಣ್ಯಕಾಲದಲ್ಲಿ 15 ದಿನ, 1 ತಿಂಗಳು, 1.5 ತಿಂಗಳು, ಮ್ಯಾಕ್ಸಿಮಮ್ 48 ದಿನ ಅಲ್ಲಿಯೂ ವಾಸ ಮಾಡಿ ಬರ್ತಾರೆ. ಅಕಸ್ಮಾತ್ ಪ್ರಾಣ ಹೋದರೆ ಒಂದು ಏನೋ ಒಂದು ಪುಣ್ಯ ಸಂಪಾದನೆ ಮಾಡಿದೆ ಮತ್ತು ಒಂದು ಉತ್ತರಾಯಣದಲ್ಲಿ ನಾನು ಪ್ರಾಣ ಬಿಟ್ಟೆ ಅಂತಕ್ಕಂತಹ ಒಂದು ಅಭ್ಯಾಸವು ಉತ್ತರ ಭಾರತದಲ್ಲಿ ವಿಶೇಷವಾಗಿದೆ, ತಮಿಳ್ನಾಡಿನಲ್ಲಿ ವಿಶೇಷವಾಗಿದೆ. ಆಳ್ವಾರ್ ಮತ್ತು ಅಯ್ಯರ್ಗಳು ಇದಕ್ಕೆ ಬಹಳ ವಿಶೇಷವನ್ನು ಕೊಡ್ತಾರೆ ತಮಿಳ್ನಾಡಿನಲ್ಲಿ. ಹಾಗಾಗಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಕೇವಲ ಪಿತ್ರಾದಿಗಳಿಗೆ ತರ್ಪಣ ಮಾಡೋದ್ರಿಂದ ಮತ್ತು ವಿಶೇಷವಾಗಿರ್ತಕ್ಕಂಥ ಹಬ್ಬದ ಆಚರಣೆಯನ್ನು ಮಾಡೋದ್ರಿಂದ ಅನ್ನೋದು ಒಂದು ಹಬ್ಬದ ವಿಚಾರ ಆದರೆ, ಉತ್ತರಾಯಣ ಪುಣ್ಯಕಾಲ ಅನ್ನೋದೇನಿದೆ ಅದು ಮೋಕ್ಷ ಮಾರ್ಗಕ್ಕೆ ತೆರೆದಂತಹ ಜಾಗ, ಅದು ಮೋಕ್ಷ ಮುಕ್ತಿ ಮಾರ್ಗಕ್ಕೆ ನಮಗೆ ದಾರಿ ಮಾಡಿಕೊಡ್ತಕ್ಕಂತಹ ಜಾಗ. ಯಾರಿಗೆ? ಸಾಧಕ ಜನಗಳಿಗೆ. ಯಾರು ಮೋಕ್ಷವನ್ನು ಅಪೇಕ್ಷೆ ಪಡ್ತಾರೆ, ಮೋಕ್ಷಾಣ ಮುಕುಂದಮ ಆಶ್ರಯೇತಂತ, ಭಗವಂತನನ್ನು ಆಶ್ರಯ ಮಾಡಿ ಶ್ರೀಹರಿಯನ್ನು ಆಶ್ರಯ ಮಾಡಿದಾಗ ಆ ಚಿತ್ತವು ಮನಸ್ಸು, ಆ ಮನಸ್ಸು ಹೋಗ್ಬೇಕಲ್ಲ. ನಮಗೆ ಹಸಿವೆ ಇಲ್ಲದೆ ಹೋದ್ರೆ ನೀವ್ ಏನ್ ಕೊಟ್ರಿ? ಏನು ಯಾರೆಲ್ಲ ಮೋಕ್ಷ ಬಯಸ್ತಾರೋ ಅವ್ರಿಗೆ ಮೋಕ್ಷ ಸಿಗಲ್ಲ, ಸಾಧಕರು ಯಾರಿರ್ತಾರೆ ಸೊ ಅಂತ ಆ ವಿಚಾರಕ್ಕೆ ದಾರಿ ಕೊಡ್ತಕ್ಕಂತಹ ಜಾಗ ಮತ್ತು ಆ ಸಮಯ ಇದು ಒಂದು. ಎರಡನೇದಾಗಿ ಈ ಒಂದು ಪರ್ವಕಾಲದಲ್ಲಿ ಸೂರ್ಯನ ಪಥವು ಬದಲಾಗುವುದರಿಂದ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೇಕಾಗಿರತಕ್ಕಂಥ ಒಂದು ಸಂಕ್ಷಿಪ್ತವಾಗಿ ಫಲವನ್ನು ಹೇಳ್ತಾರೆ, ಸಂಕ್ರಾಂತಿ ಪುರುಷ ಅಂತಾನೆ ಹೇಳ್ತಾರೆ. ನಾನು ಆಗಲೇ ಹೇಳಿರುವಂತೆ ಈ ಸತಿ ಸಂಕ್ರಾಂತಿ ಶುರು ಆಗಿರ್ತಕ್ಕಂಥದ್ದು ಚತುರ್ದಶಿಯ ಪರ್ವದಲ್ಲಿ, ವೃಷಭ ಲಗ್ನದಲ್ಲಿ, ಮೂಲಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ಚಂದ್ರ ದ್ವಿತೀಯಾಧಿಪತಿಯಾಗಿ ಶುಕ್ರನು ರವಿಯನ್ನು ಬೆರೀತಾ ಅಥವಾ ರವಿಯು ಶುಕ್ರನನ್ನು ಬೆರೀತಾನೆ. ಇಂತಹ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂತಹ ಸಮಯದಲ್ಲಿ ಹೇಳಬೇಕು ಅಂದರೆ, ಈಗಾಗಲೇ ಇಟ್ ಈಸ್ ಕ್ವೈಟ್ ಎವಿಡೆಂಟ್, 1.70 ರೂಪಾಯಿ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯಿತು ಅಂತ ಈಗ ತೋರಿಸಿದ್ರಿ, ಆಯ್ತಾ? ಅದೇ ಫಲ ವಿಷಯದಲ್ಲಿ ಎಲ್ಲ ಪದಾರ್ಥಗಳ ಬೆಲೆ ಜಾಸ್ತಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಮತ್ತು ಕಾಲ ಕೆರೆಕೊಂಡು ಯುದ್ಧ ಮಾಡತಕ್ಕಂತಹ ದುಷ್ಟ ಪ್ರವೃತ್ತಿ, ಮನುಷ್ಯ ಮನುಷ್ಯನ ಮಧ್ಯೆ ಈ ದುಷ್ಟ ಪ್ರವೃತ್ತಿ ಇದ್ದೇ ಇರುತ್ತೆ, ಆದ್ರೆ ಇದು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಜಾಸ್ತಿ. ಯಾಕಂದ್ರೆ ಶ್ರೇಷ್ಠಾಧಿಪತಿಯೇ ಶತ್ರುವನ್ನು ನವಮ ಭಾವದಲ್ಲಿ ಮಕರ ರಾಶಿಯಲ್ಲಿ ಬೆರೆಯುವುದರಿಂದ ಕೇತುವಿನ ಸಂಸರ್ಗದಲ್ಲಿ ಚಂದ್ರನು ಅವತ್ತು ಸಂಚಾರ ಮಾಡುವುದರಿಂದ ಪರಸ್ಪರ ದ್ವೇಷ ಭಾವನೆ ಬರತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಮತ್ತು ಇನ್ನೊಂದೇನಂತಂದರೆ, ಯುಗಾದಿಯವರೆಗೂ ಈ ಒಂದು ಬಾಧೆ ಜಾಸ್ತಿ ಇದ್ದು ಯುಗಾದಿ ಪರ್ವದ ನಂತರ ಆಗ್ತಕ್ಕಂತಹ ಸಂವತ್ಸರ ಫಲಾಧೀಶ ಅಂತ ಏನು ಹೇಳ್ತಾರೆ ಅವನೆಲ್ಲ ಬದಲಾವಣೆ. ಹರೀಶ್ ಕಶ್ಯಪ್ ಅವರು ಓರ್ವ ಕಾಲರ್ ಇದ್ದಾರೆ, ಮಾತನಾಡ್ಸ್ಕೊಂಡ್ಬಿಡೋಣ. ರಾಮನಗರದಿಂದ ವೀರಭದ್ರಯ್ಯ ಕರೆ ಮಾಡಿದ್ದಾರೆ. ನಮಸ್ಕಾರ ವೀರಭದ್ರಯ್ಯ ಅವರೇ. ನಮಸ್ಕಾರ ಮೇಡಮ್ ಅವರೇ. ಪ್ರಶ್ನೆ ಸರ್. ಪ್ರಶ್ನೆ ಸ್ವಾಮೀಜಿ ಕೇಳ್ತೀನಿ ಮೇಡಮ್. ಸರಿ ಮಾತಾಡಿ. ನಮ್ಮ ಸ್ವಾಮೀಜಿ ಕೇಳಿ, ನೇರವಾಗಿ ಕೇಳಿ, ಪ್ರಶ್ನೆ ಕೇಳಿ, ಕೇಳಿಸ್ತಾ ಇದೆ. ನಮ್ಮ ಕಡೆ ಸಂಕ್ರಾಂತಿ ಹಬ್ಬ ಸೋಮವಾರ ಬಿದ್ದಿರಿಂದ ಇದ ಕಿಚ್ಚಾಯ್ಬಾರ್ದು ಅಂತ ಒಂದು ಮೇಡಮ್ ಅವರೇ. ಇನ್ನೊಂದು ಸಂಕ್ರಾಂತಿ ಹಬ್ಬದ ದಿನ ನಮ್ಮ ಕಡೆ ನಮ್ಮ ಎತ್ತರೆ ಕೋಳಿ ಕುಯ್ಯ ಸಂಪ್ರದಾಯ ಇದೆ. ಅದನ್ನ ಹೆಂಗೆ ಅನ್ನೋದು ಸೋಮವಾರ ಕುಯ್ಯಬಾರ್ದು ಅಂತ ಒಂದ ಕಡೆ ನಮ್ಮ ಕಡೆ. ಅಂದ್ರೆ ಪ್ರಶ್ನೆ ಇಷ್ಟೇ ವೀರಭದ್ರಯ್ಯನವರೇ, ಹೇಳಿ ಮೇಡಮ್. ಕೋಳಿ ಕುಯ್ಯೋದಕ್ಕೂ ಮಕರ ಸಂಕ್ರಾಂತಿಗೂ ಸಂಬಂಧ ಇಲ್ಲ, ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ನೀವು ಮಕರ ಸಂಕ್ರಾಂತಿ ಉದ್ದೇಶಕ್ಕೆ ಕೋಳಿ ಕುಯ್ಯಬೇಕು ಅಂದ್ರೆ ಸೋಮವಾರ ಕುಯ್ಯಬೇಕು. ಇಲ್ಲ ಅಲ್ಲ, ನಮ್ಮ ಕಡೆ ಅವತ್ತಿನ ಕುಯ್ತಾರೆ ಸಾಯಂಕಾಲದ ಹೊತ್ತು. ಅದಕ್ಕೆ ಅಲ್ಲ, ಸಾಯಂಕಾಲದ ಕುಯ್ಬೇಕು, ಅದನ್ನು ಸೋಮವಾರನೇ ಕುಯ್ಬೇಕು. ಸೋಮವಾರನೇ ಕುಯ್ಬೇಕಾ? ಹೌದು. ಮಕರ ಸಂಕ್ರಾಂತಿಯ ಉದ್ದೇಶ ನೀವು ಸಾಯಂಕಾಲ ಕುಯ್ಯೋದು, ಭಾನುವಾರ ಬರೋದಿಲ್ಲ. ಯಾಕೆಂದ್ರೆ ಸಂಕ್ರಮಣ ಪುಣ್ಯಕಾಲ ಮುಂದಿನ ದಿವಸ,
ನಮ್ಮ ಹರೀಶ್ ಅವರು ಹೇಳಿದಂಗೆ 12:14 ಇದೆ. ಆದ್ರಿಂದ ಸಾಯಂಕಾಲ ಪ್ರದೋಷವಾಗಿರೋದ್ರಿಂದ ಸೂರ್ಯಾಸ್ತದ ನಂತರ ಕೋಳಿ ಕುಯ್ಯೋದಕ್ಕೆ ಅವಕಾಶ ಇಲ್ಲ. ಅದು ಒಂದು ಜೀವ, ಅದೊಂದು ಆತ್ಮ, ನಿಮ್ದು ನಿಮ್ಮ ಪದ್ಧತಿ ಮಾಡ್ಕೊಳ್ಳಿ. ಸಂಬಂಧ ಇಲ್ಲ ಸರಿ, ಅದಕ್ಕೂ ಕೋಳಿ ಕುಯ್ಯಕ್ಕೂ ಮಕರ ಸಂಕ್ರಾಂತಿ ಹಬ್ಬಕ್ಕೂ ಸಂಬಂಧ ಇಲ್ಲ. ವೀರಭದ್ರಯ್ಯನವರೇ ಅದು ಅವರವರ ರೂಢಿ ಅಂತ ಅನ್ಸುತ್ತೆ. ಸೋಮ್ಯಾಜಿಗಳು, ಈಗ ಮಕರ ಸಂಕ್ರಾಂತಿ ಹಬ್ಬಕ್ಕೂ ಮತ್ತೆ ಎಳ್ಳುಗೂ ಕೂಡ ಒಂದು ರೀತಿ ಅವಿನಾಭಾವವಾದಂತಹ ಸಂಬಂಧ. ಈ ಎಳ್ಳು ಬೀರೋದಕ್ಕೂ ಏನಾದ್ರೂ ಮುಹೂರ್ತ ನೋಡ್ಬೇಕಾ? ಇಲ್ಲ, ಎಳ್ಳು ಬೀರೋದಕ್ಕೆ ಮುಹೂರ್ತ ಎಲ್ಲ ಬಂತು. ಎಳ್ಳು ತಿಂದು ಒಳ್ಳೆ ಮಾತಾಡು, ಒಳ್ಳೆ ಮಾತಾಡೋದಕ್ಕೆ ರಾಹುಕಾಲದಲ್ಲೇ ಕೊಡಿ, ಎಳ್ಳನ್ನು ಕೊಡಿ. ಯಾಕೆ ನೀವು ಒಳ್ಳೆ ಮಾತಾಡೋದಕ್ಕೆ, ಒಳ್ಳೆ ಮಾತಾಡೋದು ರಾತ್ರಿ ಬೇಕಾದ್ರೆ ಕೊಡಿ ನೀವು ಒಳ್ಳೆ. ಈಗ ಎಳ್ಳುಗೂ ಸಂಕ್ರಾಂತಿ ಎಳ್ಳುಗೂ ಕೂಡ ಸಂಕ್ರಾಂತಿ ಪರ್ವಕ್ಕೂ ಸಂಬಂಧ ಇಲ್ಲ. ಹರೀಶವರು ಎಳ್ಳನ್ನೇ ಯಾಕೆ ಬೀರ್ಬೇಕು ಆ ಸಂದರ್ಭದಲ್ಲಿ? ಅನಾದಿ ಕಾಲದಿಂದ ಒಂದು ವೃತ್ತಿಯನ್ನು ಮಾಡ್ಕೊಂಡಿದ್ದಾರೆ. ಈಗ ಎಳ್ಳು ಎಳ್ಳು ಜೊತೆ ಕೆಲವರು ಕಬ್ಬು ಕೊಡ್ತಾರೆ, ಕೆಲವರು ಬಾಳೆಹಣ್ಣು ಕೊಡ್ತಾರೆ, ಕೆಲವರು ಸಕ್ಕರೆ ಹೆಚ್ಚು ಕೊಡ್ತಾರೆ, ಕೆಲವರು ಎಳ್ಳು ಕೊಡ್ತಾರೆ. ಇಂಥದ್ದೇ ಅನ್ನತಕ್ಕಂಥ ಒಂದು ಹಬ್ಬದ ಸಡಗರ, ಒಂದು ಸಿಹಿ ಅನ್ನತಕ್ಕಂಥ ಅದು ಬಂದಿದೆ. ಆದರೆ ಪರ್ವದಲ್ಲಿ ಹರೀಶವರು ಹೇಳಿದಾಗೆ ಯಜ್ಞ ದಾನ ದೇವತಾರ್ಚನೆ ಭಗವಂತನಿಗೆ ನಿಮ್ಮ ಮನಸ್ಸನ್ನು ಅವನಿಗೆ ಅರ್ಪಿಸಿ ಅವನನ್ನು ಆರಾಧನೆ ಮಾಡಿದಾಗ, ನಿಮ್ಮ ಚಿತ್ತ ಅವನಲ್ಲಿ ಲೀನವಾದಾಗ ನಿಮ್ಮ ಅಪೇಕ್ಷೆಯನ್ನು ಭಗವಂತ ನಡೆಸ್ತಾನೆ. ಏನಪೇಕ್ಷೆ? ನೀವು ಮೋಕ್ಷಾರ್ಥಿಯಾಗಬೇಕು. ಮೋಕ್ಷಾರ್ಥಿಯಾಗತಕ್ಕಂಥ ಅಪೇಕ್ಷೆ ನಿಮ್ಮಲ್ಲಿ ಬಂದಾಗ, ನಿಮ್ಮ ಆತ್ಮ ನಿಮ್ಮ ಮನಸ್ಸು ಭಗವಂತನಲ್ಲಿ ಲೀನವಾದಾಗ ನೀವು ಮಾಡತಕ್ಕಂಥ ಕರ್ಮ ಪರಮಾತ್ಮನಿಗೆ ಸೇರುತ್ತೆ. ಅದು 40ನೇ ದಿವಸದಲ್ಲಿ ಪ್ರಾಣ ಹೋಗ್ಬೋದು, ಇಲ್ಲ ಹೋಗ್ದೇನೂ ಇರ್ಬೋದು. ಆ ಕಾಲದಲ್ಲಿ ನೀವು ಮಾಡತಕ್ಕಂಥ ಫಲ, ಆ ಪುಣ್ಯ ಸಿಗುತ್ತಲ್ಲ, ಆ ಪುಣ್ಯದ ಬಲದಿಂದ ಯಾವತ್ತೋ ಭಗವಂತನಿಗೆ ಸದ್ಗತಿಯನ್ನು ಕೊಡ್ತಾನೆ. ಇದನ್ನು ಹರೀಶ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ವಾಸ್ತವ. ಹಾಗಾಗಿ ಸಂಕ್ರಾಂತಿ ಎಳ್ಳುಗುವೆ ಮುಹೂರ್ತ ಇಂಥ ಕಾಲದಲ್ಲೇ ಎಳ್ಳನ್ನು ಕೊಡಬೇಕು ಅಂತಕ್ಕಂಥದ್ದಿಲ್ಲ. ಇದು ಪರಸ್ಪರ ಒಂದು ಸಂತೋಷ, ಹೇಳ್ಕೊಟ್ಟು ಒಳ್ಳೆ ಮಾತಾಡು. ಇನ್ನೊಂದೇನಂದ್ರೆ ಪ್ರಾರಂಭ ಆಗ್ತದೆ, ಸ್ವರ್ಗದ ಬಾಗಿಲು ತೆಗೆಯುತ್ತೆ. ಉತ್ತರಾಯಣ ಪ್ರಾರಂಭ ಆಗ್ತಕ್ಕಂಥದ್ದು ಭಗವಂತನಿಗೆ ಅರುಣೋದಯ ಆಗ್ತದೆ, ಹಗಲು ಭಗವಂತನಿಗೆ. ಪರಮಾತ್ಮನಿಗೆ ಹಾಗಲ್ಲಪ್ಪ, ಇವತ್ತಿಂದ ನಾವು ಒಳ್ಳೆ ಮಾತಾಡೋಣ. ಈ ಏನು ಈ 6 ತಿಂಗಳ ಕಾಲ ಉತ್ತರಾಯಣ ಕಾಲದಲ್ಲಿ ಯಾವಾಗಲೂ ಸುಸೂತ್ರವಾಗಿ ಒಳ್ಳೆ ಮಾತಾಡ್ಕೊಂಡೇ ಇರೋಣ ಅಂತೇಳಿ ಅದರ ಒಂದು ಕಾರಣವನ್ನು ಮುಂದಿಟ್ಕೊಂಡು ಒಳ್ಳೆ ಮಾತಾಡ್ಕೋದು. ಇದಕ್ಕೆ ಮುಹೂರ್ತ ಅಂತಕ್ಕಂಥದ್ದು ಇಲ್ಲ. ವೀಕ್ಷಕರಿಗೆ ಸಂದೇಶ, ಈ ಒಂದು ಸಂಕ್ರಾಂತಿ ತಿಲದ ಬಗ್ಗೆ ಒಂದೇ ಒಂದು ಹೇಳ್ಬಿಡ್ತೀನಿ. ತಿಲ ಯಾಕೆ ಅವತ್ತು ತಿನ್ನಬೇಕು ದಾನ ಮಾಡಬೇಕು ಅಂದರೆ, ತಿಲಶ್ಚ ದರ್ಭಂಚೈವ ಮೋಕ್ಷಕಾರಕ ಅಂತ. ಈ ತಿಲ ಅಂದರೆ ಎಳ್ಳು ಮತ್ತು ದರ್ಭೆ, ಇದರ ಉಪಯೋಗದಿಂದ ಇದರ ದಾನದಿಂದ ಅದರಲ್ಲಿ ಭಗವತ್ ಸನ್ನಿಧಾನ ಭಗವಂತನ ರೋಮಕೂಪದಿಂದ ಆಗಿರ್ತಕ್ಕಂತಹ ವಸ್ತು ಇವೆರಡು, ಯಾವುದು ಎಳ್ಳು ಮತ್ತು ದರ್ಭೆ, ಭಗವಂತನ ರೋಮಗಳಿಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಅದು ಜ್ಞಾನಕಾರಕ ಮತ್ತು ಮೋಕ್ಷಕಾರಕ. ಅದನ್ನು ದಾನ ಮಾಡ್ತಕ್ಕಂಥದ್ದು, ಅದನ್ನು ತಿಂತಕ್ಕಂಥದ್ದು ದೇಹಕ್ಕೆ ಪುಷ್ಟಿಕಾರಕವೂ ಹೌದು ಮತ್ತು ಆತ್ಮನಿಗೆ ಪುಣ್ಯಕಾರಕವೂ ಹೌದು ಅಂತಕ್ಕಂಥ ಹಿನ್ನೆಲೆಯಿಂದ ಅದರ ಬಳಕೆ ಬಂದಿರುವುದು. ಹಾಗಾಗಿ ಎಲ್ಲರೂ ಇದು ಸಂಕ್ರಾಂತಿಯ ಸಂದೇಶವೂ ಹೌದು, ಇರುವ ವಾಸ್ತವತೆಯು ಹೌದು. ಎಳ್ಳನ್ನು ಯಾಕೆ ದಾನ ಮಾಡಬೇಕು, ಮಾಡಿ ಅವಶ್ಯ ದಾನ ಮಾಡಿ, ಮತ್ತು ಎಳ್ಳನ್ನು ಯಥೇಷ್ಟವಾಗಿ ಬಳಸಿ ಈ ತಿಂಗಳಲ್ಲಿ. ಶರೀರದ ಪುಷ್ಟಿಗೂ ಒಳ್ಳೆಯದು, ಚಳಿಯ ಕಾಲದಲ್ಲೂ ಅದನ್ನು ಅದರ ಬಳಕೆ ಒಳ್ಳೆಯದು. ಬೇರೆ ವಿಷಯ, ನಾವು ಕೊಬ್ಬರಿ ಎಣ್ಣೆನೂ ತಿನ್ಬೋದಲ್ಲ, ಆ ಎಳ್ಳನ್ನೇ ಯಾಕೆ ಬಳಸಿದ್ದಾರೆ ಅದು ಪ್ರಶ್ನೆ ಇರೋದು. ಆ ಎಳ್ಳಿನಲ್ಲಿ ಯಾಕೆ ಅಂತಂದರೆ ಭುವರಾಹ ಸ್ವಾಮಿಯ ಅವತಾರದಲ್ಲಿ ಆಗಿರತಕ್ಕಂತಹ ಒಂದು ತನ್ನ ರೋಮಕೂಪದಿಂದ ಉತ್ಪತ್ತಿ ಆಗಿರತಕ್ಕಂತಹ ಒಂದು ವಸ್ತು. ಈ ಜಗತ್ತಿನಲ್ಲೇ ಅಂತಹ ಪವಿತ್ರವಾಗಿರ್ತಕ್ಕಂತಹ ವಸ್ತು ಗಂಗೆಯೂ ಅಲ್ಲ. ನಾನು ಹೇಳೋದು ಯಾಕೆ ಅಂತಂದರೆ ಅದು ಸ್ವತಃ ಭಗವಂತನ ರೋಮಕೂಪದಿಂದ ಹುಟ್ಟಿರ್ತಕ್ಕಂಥದ್ದು. ಯಾವುದು? ಎಳ್ಳು ಮತ್ತು ದರ್ಭೆ. ಎಳ್ಳು ಮತ್ತು ದರ್ಭೆ ಇಲ್ಲದೆ, ದರ್ಭೆಯೂ ಇಲ್ಲದೆ ಹವ್ಯಕಾರ್ಯ ಇಲ್ಲ. ಹವ್ಯ ಅಂತಂದರೆ ಶುದ್ಧ ಕರ್ಮ. ಕವ್ಯವೂ ಇಲ್ಲ, ಕವ್ಯ ಅಂತಂತಂದರೆ ಪಿತೃಕರ್ಮ. ಎಳ್ಳಿಲ್ಲದೆ ಪಿತೃಗಳಿಗೆ ಮೋಕ್ಷ ಇಲ್ಲ, ದರ್ಭೆ ಇಲ್ಲದೆ ದೇವತೆಗಳಿಗೆ ಹವಿಸ್ಸಿಲ್ಲ. ಹಾಗಾಗಿ ದೇವತೆಗಳ ಅಸ್ತಿತ್ವ, ಪಿತೃದೇವತೆಗಳ ಅಸ್ತಿತ್ವ ನಿಂತಿರುವುದೇ ಎಳ್ಳು ಮತ್ತು ದರ್ಭೆಯಿಂದ. ಇದಕ್ಕಿಂತ ಇನ್ನೆಂಥ ವಿಶೇಷ ಬೇಕು? ಹಾಗಾಗಿ ಅದನ್ನು ಉಪಯೋಗಿಸಿ, ಅದನ್ನು ಯೋಗ್ಯರಿಗೆ ದಾನ ಮಾಡಿ ಅವತ್ತಿನ ದಿನ ಸಂತೋಷ. ವೈಜ್ಞಾನಿಕವಾಗಿಯೂ ಅಲ್ಲಿ ಆಲೋಚನೆಗಳಾಗಿದೆ ಹಿಂದಿನ ಕಾಲ. ಸಂದೇಶ ಕೊಡೋದಾದ್ರೆ ವೀಕ್ಷಕರಿಗೆ ಸಂಕ್ರಾಂತಿಯ ಈ ಹೊತ್ತಲ್ಲಿ ಶುಭ, ಎಲ್ಲರೂ ಇದನ್ನ ಆಚರಣೆ ಮಾಡಿ, ಭಗವಂತ ಒಳ್ಳೇದು ಮಾಡಿ. ಚತುರ್ದಶಿ ಪರ್ವ ಕಾಲದಲ್ಲಿ ಒಂದು ಮಕರ ಸಂಕ್ರಮಣ ಪ್ರಾರಂಭ ಆಗಿದೆ. ಭಗವಂತ ನಿದ್ರೆಯಿಂದ ಎದ್ದಿದ್ದಾನೆ. ಯಾರ್ಯಾರು ತಮ್ಮ ಅಪೇಕ್ಷೆಗಳನ್ನು ಮುಂದಿಟ್ಟುಕೊಂಡು ಭಗವಂತನಲ್ಲಿ ಲೀನವಾಗಿ ನೀವು ಮಾಡತಕ್ಕಂಥ ಒಂದು ಶುದ್ಧವಾದ ಕಾರ್ಯ ಭಗವಂತನಗೋಸ್ಕರ. ಯಾರು ಒಂದು ಅಲ್ಲೊಂದು ಒಂದು ನಾಣ್ಣುಡಿದ ಒಂದು ವಾಕ್ಯ, ಯಾವ ವ್ಯಕ್ತಿನೇ ಭಗವಂತನ ನಾವು ಪೂಜೆ ಮಾಡಬೇಕಾದಾಗ
ಫಲವನ್ನು ಅಪೇಕ್ಷೆ ಪಟ್ಟು ಮಾಡಬೇಡ ಅಂತ ಹೇಳಿ. ನಮಗೆ ಸಮಸ್ತ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಆಯು ಆರೋಗ್ಯ ಅಂತಂದಕ್ಕೆ ಅದು ಕೇಳಬೇಡ. ಭಗವಂತ ಲಕ್ಷ್ಮೀನಾರಾಯಣ ಪ್ರೀತಿರ್ಥಿ ಕರ್ಮವನ್ನು ಮಾಡ್ತಾ ಇದ್ದೀನಿ, ಅವನಿಗೋಸ್ಕರ ಈ ಕರ್ಮವನ್ನು ಮಾಡಿದಾಗ ನನಗೆ ಫಲಿತ ಸಿದ್ಧಾಂತ ಅಂತಕ್ಕಂಥ ಅದು ಇಂಥ ಪುಣ್ಯಕಾಲಗಳಲ್ಲಿ ಮಾಡ್ತಕ್ಕಂಥದ್ದು. ಆ ದಿವಸ ನಿಮಗೆ ಫಲಿತ ಖಂಡಿತ ಸಿಕ್ಕೋದಿಲ್ಲ. ಯಾವುದೇ ಕರ್ಮವನ್ನು ಮಾಡಿದ್ರು ಕೂಡ ನೀವು ಯಾವತ್ತು ಮಾಡ್ತಾರೋ ಅವತ್ತೇ ಫಲ ಬೇಕು ಅಂತಕ್ಕೆ ಸತ್ಯಕ್ಕೆ ದೂರ. ಫಲ ಅಂತೂ ನಿಶ್ಚಿತ, ಕಾಲ ಸನ್ನಿಹಿತವಾಗಬೇಕು, ನಿಮ್ಮ ಕರ್ಮ ಕಳಿಬೇಕು, ಈ ಪುಣ್ಯದ ಫಲ ನಿಮಗೆ ಸಿಕ್ಬೇಕಾದ್ರೆ ಕಾಲಸನ್ನಿಹಿತವಾಗಿ ಕರಾರೂಪವಾಗಿ ಸಿಗ್ತದೆ. ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಿ, ಇಬ್ರು ಕೂಡ ಧನ್ಯವಾದಗಳು. ನಮಸ್ಕಾರ. ಯಾರಿಗೂ ಕೂಡ ಗೊಂದಲ ಬೇಡ. 15ನೇ ತಾರೀಕು ಅಂದ್ರೆ ಸೋಮವಾರ ದಿವಸ ಹಬ್ಬ ಆಚರಣೆ ಇರುತ್ತೆ, 14ನೇ ದಿವಸ ಅಂದ್ರೆ ಭಾನುವಾರ ಸಂಕ್ರಮಣ ಬಂದಿರೋದು, ಅದು ಕೂಡ ಪ್ರದೋಷ ಕಾಲದಲ್ಲಿ. ಹಾಗಾಗಿ ಹಬ್ಬ ಮಾರನೇ ದಿನ ಬೆಳಿಗ್ಗೆ ಇರುತ್ತೆ. ಯಾವುದೇ ಗೊಂದಲ ಇಲ್ಲದೆ ಹಬ್ಬವನ್ನ ಖುಷಿ ಖುಷಿಯಾಗಿ ಆಚರಣೆ ಮಾಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀನಿ ಸುವರ್ಣ ನ್ಯೂಸ್.